ಹಲೋ ಸ್ಟೂಡೆಂಟ್ಸ್ ವೆಲ್ಕಮ್ ಟು ದಿ ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ ಐ ಆಮ್ ಡಾಕ್ಟರ್ ಆರ್ ವಿ ಚಿಟಗುಪ್ಪಿ ವಿತ್ ಅನದರ್ ಸೆಷನ್ ಆಫ್ ಹಿಸ್ಟ್ರಿ ಫಾರ್ ಎ ಇ ಆ್ಯಂಡ್ ಜೆ ಇ ಎಕ್ಸಾಮಿನೇಷನ್ಸ್ ಎ ಇ ಮತ್ತು ಜೆ ಇ ಏನು ಬರ್ತಾ ಇದೆ ಈಗ ಅದಕ್ಕೆ ಇತಿಹಾಸದ ಪ್ರಶ್ನೆಗಳನ್ನು ನಾನು ಚರ್ಚೆ ಮಾಡ್ತಾ ಇದ್ದೀನಿ ವಿದ್ಯಾರ್ಥಿಗಳು ಕೂಡ ಅದಕ್ಕೆ ಇವತ್ತು ಹತ್ತನೇ ಭಾಗ ದ ಟೆಂತ್ ಪಾರ್ಟ್ ವಿ ಆರ್ ಟೇಕಿಂಗ್

ಅಥವಾ ಜಾನಪದ ನೃತ್ಯಗಳಾಗಿರ್ಬೋದು ವರ್ಣಚಿತ್ರಗಳಾಗಿರ್ಬೋದು ಉದ್ಯಾನಗಳಾಗಿರ್ಬೋದು ಸೊ ಇಟ್ ಈಸ್ ಆನ್ ಡಿಫ್ರೆಂಟ್ ಹಿಯರ್ ಮೇನ್ಲಿ ದ ಕಲ್ಚರ್ ಆ್ಯಂಡ್ ಹೆರಿಟೇಜ್ ಕ್ವಶನ್ಸ್ ಆರ್ ಆಲ್ಸೋ ಇನ್ಕ್ಲೂಡೆಡ್ ಇನ್ ದಿಸ್ ಪಾರ್ಟ್ ಸೊ ದಿಸ್ ಟೆಂತ್ ಪಾರ್ಟ್ ಹಿಯರ್ ವಿ ಆರ್ ಗೋಯಿಂಗ್ ಟು ಮೇನ್ಲಿ ಕಮೆಂಟ್ಸ್ ಟುಡೇ ಆ್ಯಂಡ್ ದಿಸ್ ಇಸ್ ಮೈ ಲಾಸ್ಟ್ ಪಾರ್ಟ್ ಟು ಯು ಹಿಯರ್ ಆನ್ ಹಿಸ್ಟ್ರಿ ಸೆಷನ್ ಸೊ ವಿಲ್ ಸ್ಟಾರ್ಟ್ ವಿತ್ ದ ಪಾರ್ಟ್ ಟೆನ್

ಪೋರ್ಚುಗಲ್ ದಿಂದ ಅವನು ಪ್ರಯಾಣ ಬೆಳೆಸಿದ್ದು ವೆನ್ ಹಿ ರೀಚ್ಡ್ ದ ಸದರ್ನ್ ಟಿಪ್ ಆಫ್ ಆಫ್ರಿಕಾ ಆಫ್ರಿಕಾದ ದಕ್ಷಿಣ ತುದಿ ತಲುಪಿದಾಗ ಮುಂದೆ ಅವನಿಗೆ ಚಲಿಸಲಾಗಲಿಲ್ಲ ಯಾಕಂದರೆ ಅಲ್ಲಿ ಬಿರಗಾಳಿಗಳಿದ್ದ ಕಾರಣದಿಂದಾಗಿ ಸೊ ಬಿಕಾಸ್ ದರ್ ಆರ್ ಲಾಟ್ ಆಫ್ ಹಿಯರ್ ಸ್ಟಾರ್ಮ್ಸ್ ದೇರ್ ಸೊ ಬಾರ್ಥೋಲೊಮಾ ಡೈಸ್ ನೇಮ್ಡ್ ದ್ಯಾಟ್ ಸದರ್ನ್ ಟಿಪ್ ಆಫ್ ಆಫ್ರಿಕಾ ಆ್ಯಸ್ ದ ಕೇಪ್ ಆಫ್ ಸ್ಟಾರ್ಮ್ಸ್ ಸೊ ದ್ಯಾಟ್ ವಾಸ್ ದ ಫಸ್ಟ್ ನೇಮ್ ವಿಚ್ ಯುರೋಪಿಯನ್ಸ್ ಯೂಸ್ಡ್ ಫಾರ್ ದಿಸ್ ಅದನ್ನು ಬೆಳೆಸಿದ್ರು ಆದರೆ ಇಲ್ಲೇ ಈ ಒಂದು ನಾವು ನೋಡ್ತೀವಿ ಮುಂದೆ ಅಲ್ಲಿ ಪೋರ್ಚುಗಲ್ದ ಅರಸ ಏನಿದ್ರೆ ಅದನ್ನು ಮತ್ತೆ ಕೇಪ್ ಆಫ್ ಗುಡ್ ಹೋಪ್ ಅಂಥೇಳಿ ಅದಕ್ಕೆ ಈ ಒಂದು ಹೆಸರು ಕೊಡ್ತಾನೆ ಅದೇ ಹೆಸರಿನಿಂದಲೇ ಮುಂದೆ ಅದು ಇಲ್ಲೇ ಗುರುತಿಸಲಾಗಿದೆ ಸೊ ಟುಡೇ ಯು ನೋ ಇಟ್ ಆ್ಯಸ್ ಎ ಕೇಪ್ ಟೌನ್ ಅದು ಈಗ ಕೇಪ್ ಟೌನ್ ಅಂಥೇಳಿ ನಾವು ಗುರುತಿಸ್ತೀವಿ ಅದನ್ನು ಸೊ ಕೇಪ್ ಆಫ್ ಸ್ಟಾರ್ಮ್ಸ್ ದಟ್ ವಾಸ್ ದ ಅರ್ಲಿ ನೇಮ್ ಯೂಸ್ಡ್ ಹೂ ಈಸ್ ಕಾಲ್ಡ್ ಆ್ಯಸ್ ದ ನೇವಿಗೇಟರ್ ನಾವಿಕ ಅಂಥೇಳಿ ಯಾರನ್ನು ಕರೆಯಲಾಗಿದೆ

ಪೋರ್ಚುಗಲ್ದ ರಾಜಧಾನಿಯಾದ ಲಿಸ್ಬನ್ನದಲ್ಲಿ ಒಂದು ನೌಕಾ ಶಾಲೆಯನ್ನು ಕೂಡ ಸ್ಥಾಪನೆ ಮಾಡಿದನು ನಾವಿಕರಿಗೆ ತರಬೇತಿಯನ್ನು ಕೊಟ್ಟು ಈ ಸಮುದ್ರಯಾಣ ಕೈಗೊಳ್ಳಲು ಪ್ರೋತ್ಸಾಹಿಸಿದನು ಸೊ ಇಟ್ ವಾಸ್ ಪ್ರಿನ್ಸ್ ಹೆನ್ರಿ ಹೂ ಎನ್ಕರೇಜ್ಡ್ ಯು ದ ನೇವಿಗೇಟರ್ಸ್ ಟು ಅಂಡರ್ಟೇಕ್ ದ ವಾಯಚ್ ಯರ್ ಫಾರ್ ದ ಡಿಸ್ಕವರಿ ಆಫ್ ದ ಸಿ ರೂಟ್ ಟುವರ್ಡ್ಸ್ ದ ಈಸ್ಟ್ ಹೀ ಎಸ್ಟಾಬ್ಲಿಷ್ಡ್ ಎ ನೇವಿಗೇಷನ್ ಸ್ಕೂಲ್ ಆಟ್ ಲಿಸ್ಬನ್ ದ ಕ್ಯಾಪಿಟಲ್ ಆಫ್ ಪೋರ್ಚುಗಲ್ ಸೊ ಪ್ರಿನ್ಸ್ ಹೆನ್ರಿ ವಾಸ್ ನಿಕ್ ನೇಮ್ಡ್ ಆಸ್ ದ ನೇವಿಗೇಟರ್ ಪ್ರೊಟೆಸ್ಟೆಂಟ್ ಮೂಮೆಂಟ್ ಟು ಪ್ಲೇಸ್ ಇನ್ ದ ಕಂಟ್ರಿ ಆಫ್ ಪ್ರೊಟೆಸ್ಟೆಂಟ್ ಚಳವಳಿ ಇದು ಕ್ರೈಸ್ತ ಧರ್ಮದಲ್ಲಿ ಬರುವಂಥ ಒಂದು ಚಳವಳಿಯಾಗಿದೆ ಇಟ್ ಈಸ್ ಹಿಯರ್ ಇನ್ ದಿ ಕ್ರಿಶ್ಚ್ಯಾನಿಟಿ ದ ಪ್ರೊಟೆಸ್ಟೆಂಟ್ ಮೂಮೆಂಟ್ ಟು ಪ್ಲೇಸ್ ಇನ್ ಸಿಕ್ಸ್ಟೀನ್ತ್ ಸೆಂಚುರಿ ಹದಿನಾರನೇ ಶತಮಾನದಲ್ಲಿ ನಡೆದದ್ದು ಅದು ಮೊದಲಿಗೆ ಪ್ರಾರಂಭ ಆಗಿದ್ದು ಜರ್ಮನಿಯಲ್ಲಿ ಇಟ್ ಸ್ಟಾರ್ಟೆಡ್ ಇನ್ ಜರ್ಮನಿ ಮಾರ್ಟಿನ್ ಲೂಥರ್ ಇವರ ನೇತೃತ್ವದಲ್ಲಿ ನಾವು ನೋಡ್ತೀವಿ ಆ ಪ್ರೊಟೆಸ್ಟೆಂಟ್ ಚಳವಳಿ ಪ್ರಾರಂಭ ಆಗಿದ್ದು ನಂತರ ಎರಡು ಒಳಪಂಗಡಗಳು ಬಂದವು ಕ್ರೈಸ್ತ ಧರ್ಮದಲ್ಲಿ ಕ್ಯಾಥಲಿಕ್ ಮತ್ತು ಪ್ರೊಟೆಸ್ಟಂಟ್ ಸೊ ದ ಪ್ರೊಟೆಸ್ಟೆಂಟ್ ಮೂಮೆಂಟ್ ಇಟ್ ಸ್ಟಾರ್ಟೆಡ್ ಫ್ರಮ್ ಜನವರಿ ಇಯರ್ ಜರ್ಮನಿ ಇದರ್ ಸೊ ಟು ಬಿ ಎಕ್ಸಾಕ್ಟ್ಲಿ ಇಟ್ ವಾಸ್ ಇಯರ್ ಮೇನ್ಲಿ ಫಿಫ್ಟೀನ್ ಸೆವೆಂಟೀನ್ ನೂರ ಹದಿನೇಳರಿಂದ ಅದು ಪ್ರಾರಂಭವಾಗಿತ್ತು ದ ಮೂಮೆಂಟ್ ವಿಚ್ ಇನ್ಫ್ಲೂಯೆನ್ಸ್ಡ್ ದ ಎಕ್ಸ್ಟ್ರಿಮಿಸ್ಟ್ಸ್ ಆಫ್ ಇಂಡಿಯಾ ಭಾರತದ ತೀರ್ವಗಾಮಿಗಳ ಮೇಲೆ ಪ್ರಭಾವ ಬೀರಿದಂಥ ಚಳವಳಿ ಯಾವುದು ವಿಚ್ ಮೂಮೆಂಟ್ ಇನ್ಫ್ಲೂಯೆನ್ಸ್ಡ್ ದ ಎಕ್ಸ್ಟ್ರಿಮಿಸ್ಟ್ ಲೀಡರ್ಸ್ ಆಫ್ ಇಂಡಿಯಾ ಇದರಲ್ಲಿ ರಷ್ಯಾದ ಕ್ರಾಂತಿ ಇಟಲಿ ಏಕೀಕರಣ ಫ್ರಾನ್ಸ್ ಕ್ರಾಂತಿ ಮತ್ತು ಅಮೇರಿಯಾದ ಕ್ರಾಂತಿ ಇದು ಕೊಟ್ಟಂಥ ಘಟನೆಗಳು ಸೊ ದ ಇವೆಂಟ್ ವಿಚ್ ಇನ್ಫ್ಲೂಯೆನ್ಸ್ಡ್ ಅವರ್ ಎಕ್ಸ್ಟ್ರಿಮಿಸ್ಟ್ ವಾಸ್ ದ ಯುನಿಫಿಕೇಷನ್ ಮೂಮೆಂಟ್ ಆಫ್ ಇಟಲಿ ಇಟಲಿಯ ಏಕೀಕರಣ ಇಟಲಿ ಏಕೀಕರಣ ಏನು ನಡೆಯಿತು ಇಲ್ಲೇ ಅದು ನಮ್ಮ ತೀರ್ವಗಾಮಿಗಳ ಮೇಲೆ ಬಹಳ ಪ್ರಭಾವ ಬೀರಿತು ಅದರಲ್ಲೂ ಬಾಲ್ಗಂಗಾಧರ್ ತಿಲಕರ್ ಏನು ಪ್ರಮುಖ ನಮ್ಮ ತೀರ್ವಗಾಮಿಗಳ ನಾಯಕರಾಗಿದ್ದರು ಅವರು ಇಟಲಿ ಏಕೀಕರಣದಿಂದ ಭಾಳ ಪ್ರಭಾವಿತರಾಗಿದ್ದರು ಮತ್ತು ಅದರ ಶಿಲ್ಪಿಯಾದಂಥ ಜೋಸಫ್ ಮ್ಯಾಜಿನಿ ಅವನ ಇಲೆ ಬರಹಗಳಿಂದ ಕೂಡ ಭಾಳ ಪ್ರಭಾವಿತರಾಗಿದ್ದರು ಸೊ ಇಟ್ ವಾಸ್ ಬಾಲ್ಗಂಗಾಧರ್ ತಿಲಕ್ ವಾಸ್ ಗ್ರೇಟ್ ಇನ್ಫ್ಲುಯೆನ್ಸ್ಡ್ ಬೈ ದ ಆರ್ಕಿಟೆಕ್ಟ್ ಆಫ್ ದ ಇಟಾಲಿಯನ್ ಯೂನಿಫಿಕೇಷನ್ ಜೋಸಫ್ ಮ್ಯಾಝಿನಿ ಆ್ಯಂಡ್ ಹಿಸ್ ರೈಟಿಂಗ್ಸ್ ಸೊ ಇಟ್ ಈಸ್ ದ ಇಟಾಲಿಯನ್ ಯೂನಿಫಿಕೇಷನ್ ವಿಚ್ ಇನ್ಫ್ಲೂಯೆನ್ಸ್ಡ್ ಅವರ್ ಮೇನ್ಲಿ ದ ಎಕ್ಸ್ಟ್ರಿಮಿಸ್ಟ್ಸ್

ರಷ್ಯಾ ಅಥವಾ ಯು ಎಸ್ ಎಸ್ ಆರ್ ಮತ್ತು ಯು ಎಸ್ ಎ ಸೇರ್ಕೊಳ್ತದಲ್ಲೇ ಸೊ ದಟ್ ಈಸ್ ಹಿಯರ್ ಮೇನ್ಲಿ ಅಲೈನ್ಸ್ ಇಲ್ಲೇ ಜರ್ಮನಿ ಇಟಲಿ ಮತ್ತು ಜಪಾನ್ ಗುಂಪಿಗೆ ಆಕ್ಸಸ್ ಆ್ಯಕ್ಸಿಸ್ ಗುಂಪು ಅಂಥೇಳಿ ಇದನ್ನು ಕರೆಯಲಾಗಿದೆ ನಾವು ದೀಸ್ ಆರ್ ದ ಫೈವ್ ಕ್ವಶನ್ಸ್ ರಿಲೇಟೆಡ್ ಟು ದೆ ವರ್ಲ್ಡ್ ಹಿಸ್ಟ್ರಿ ನಾವು ಐ ಆಮ್ ಕಮಿಂಗ್ ಟು ಸಮ್ ಆಫ್ ಅವರ್ ಕ್ವಶನ್ಸ್ ರಿಲೇಟೆಡ್ ಟು ಅವರ್ ಹೆರಿಟೇಜ್ ಆ್ಯಂಡ್ ಕಲ್ಚರ್ ನಮ್ಮ ಸಂಸ್ಕೃತಿ ನಮ್ಮ ಪರಂಪರೆಗೆ ಸಂಬಂಧಪಟ್ಟಂಥ ಕೆಲವು ಪ್ರಶ್ನೆಗಳವೆ ಇನ್ನು ಮುಂದಿನ ಇಪ್ಪತ್ತು ಪ್ರಶ್ನೆಗಳೇನಿವೆ ಅದಕ್ಕೆ ಸಂಬಂಧಪಟ್ಟದ್ದಿವೆ ಸೊ ದೆರ್ ಆರ್ ಕ್ವಶನ್ಸ್ ಫ್ರಾಮ್ ಯುವರ್ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಪರೀಕ್ಷೆ ದೃಷ್ಟಿಯಿಂದ ಇದನ್ನು ಕೇಳಿದ್ದಾರೆ ನಿಮಗೆ ಪ್ರಶ್ನೆಗಳು ಬಂದಿದೆ ಹಿಂದಿನ ಪ್ರಶ್ನೆ ಪತ್ರಿಕೆಗಳನ್ನು ನೀವು ತೆಗೆದು ನೋಡಿದರೆ ಇವು ನೀವು ಅಲ್ಲೇ ನೋಡ್ತೀರಿ ಸೊ ದ ಫಸ್ಟ್ ಕ್ವಶನ್ ಈಸ್ ಸದರಿ ಅಟ್ಟಂ ಈಸ್ ಆಲ್ಸೋ ನೋನ್ ಆಸ್ ಈ ಪದ ಸದರಿ ಅಟ್ಟಂ ಇದಕ್ಕೆ ಇನ್ನೊಂದು ಸಮನಾರ್ಥ ಪದ ಯಾವುದಾಗಿದೆ ಅಲ್ಲೇ ಈ ಶಾಸ್ತ್ರೀಯ ನೃತ್ಯಗಳು ಕೊಟ್ಟಿದ್ದಾರೆ ಭರತನಾಟ್ಯಂ ಕುಚ್ಚಿಪುಡಿ ಕಥಕ್ಕಲಿ ಮತ್ತು ಕಥಕ್ ಸೊ ನಾಟ್ಯಂ ಈಸ್ ಆಲ್ಸೋ ನೋನ್ ಅಡ್ ಸದರಿ ಅಟ್ಟಂ ತಮಿಳ್ ದಾಖಲೆಯಲ್ಲಿ ಸದರಿ ಅಟ್ಟಂ ಅಥವಾ ಇಲ್ಲೇ ದಾಸಿ ಅಂತ ಹೇಳಿ ಕರೀತಾರೆ ಯಾಕಂದರೆ ಇದನ್ನು ದೇವದಾಸಿಯರು ಮಾಡುವಂಥ ನೃತ್ಯವಾಗಿತ್ತು ಭರತನಾಟ್ಯಂ ದಾಸಿ ಅಟ್ಟಂ ಅಂತ ಹೇಳಿ ಕೂಡ ಕರೆಯಲಾಗಿದೆ ತಮಿಳ್ ಸಾಹಿತ್ಯದಲ್ಲಿ ಸೊ ದಟ್ ಈಸ್ ಅನದರ್ ನೇಮ್ ಯೂಸ್ಡ್ ಫಾರ್ ಭರತನಾಟ್ಯಂ ಭರತನಾಟ್ಯಮಗೆ ಬಳಸಲಾದಂಥ ಪದ ಕುಚಿಪುಡಿ ಒರಿಜಿನೇಟೆಡ್ ಇನ್ ದ ಸ್ಟೇಟ್ ಆಫ್ ಯಾವ ರಾಜ್ಯದಲ್ಲಿ ಕುಚ್ಚಿಪುಡಿ ನೃತ್ಯ ನಮ್ಮ ಶಾಸ್ತ್ರೀಯ ನೃತ್ಯ ಯಾವ ರಾಜ್ಯದಲ್ಲಿ ಈ ಒಂದು ಉಗಮವಾಯಿತು ಸೊ ವಿಚ್ ವಾಸ್ ದ ಒರಿಜನ್ ಸ್ಟೇಟ್ ಆಫ್ ದ ಕುಚಿಪುಡಿ ಡ್ಯಾನ್ಸ್ ಆಂಧ್ರ ಪ್ರದೇಶ್ ತಮಿಳುನಾಡು ಕೇರಳ ಉತ್ತರ ಪ್ರದೇಶ ಇಲ್ಲಿ ಕೊಟ್ಟಂಥ ನಾಲ್ಕು ರಾಜ್ಯಗಳು ಅದರಲ್ಲಿ ನಾವು ನೋಡ್ತೀವಿ ಕುಚ್ಚಿಪುಡಿ ಹೊಟ್ಟಿದ್ದು ಆಂಧ್ರ ಪ್ರದೇಶದಲ್ಲಿ ಇಟ್ ಈಸ್ ಇನ್ ಆಂಧ್ರ ಪ್ರದೇಶ್ ದ ಕುಚಿಪುಡಿ

ಬರುವಂಥ ನೃತ್ಯಗಳಲ್ಲಿ ಯಾವ ನೃತ್ಯದಲ್ಲಿ ಗೀತು ಗೋವಿಂದದ ಈ ಒಂದು ಸನ್ನಿವೇಶಗಳನ್ನು ನೃತ್ಯ ರೂಪದಲ್ಲಿ ಪ್ರದರ್ಶಿಸಲಾಗ್ತದೆ ಇನ್ ವಿಚ್ ಡಾನ್ಸ್ ಇಟ್ ಈಸ್ ರೆಫ್ಲೆಕ್ಟೆಡ್ ಹಿಯರ್ ದ ಗೀತ್ ಗೋವಿಂದ್ ಆ್ಯಂಡ್ ದ ಆನ್ಸರ್ ಈಸ್ ಒಡಿಸ್ಸಿ ಒಡಿಸ್ಸಿ ನೃತ್ಯ ಒರಿಸ್ಸಾ ಅಥವಾ ಈಗೇನು ಒಡಿಶಿಯಾ ಅಂತ ಹೇಳ್ತೀವಿ ಅಲ್ಲಿ ಬೆಳೆದಂಥ ನೃತ್ಯ ಇದರಲ್ಲಿ ಮುಖ್ಯ ಅದರದ್ದು ಏನು ಈ ಒಂದು ವಿಷಯ ಇದೆ ನೃತ್ಯದ್ದು ದ ಮೇನ್ ಥೀಮ್ ಆಫ್ ದ್ಯಾಟ್ ಡಾನ್ಸ್ ಈಸ್ ರಿಲೇಟೆಡ್ ಟು ಜಯದೇವಾಸ ಗೀತ ಗೋವಿಂದ ಗೀತ ಗೋವಿಂದಕ್ಕೆ ಸಂಬಂಧಪಟ್ಟಂಥ ಸನ್ನಿವೇಶಗಳನ್ನು ಆಯ್ಕೆ ಮಾಡಿಕೊಳ್ಳಲಾಗ್ತದೆ ವಿಚ್ ಆಫ್ ದ ಫಾಲೋಯಿಂಗ್ ಡಾನ್ಸ್ ಎಮರ್ಜ್ಡ್ ಆ್ಯಸ್ ಎ ಕೋರ್ಟ್ ಡಾನ್ಸ್ ಡ್ಯೂರಿಂಗ್ ದ ಮುಸ್ಲಿಂ ರೂಲ್ ಮುಸ್ಲಿಂ ಆಳಿಕೆಯಲ್ಲಿ ಯಾವ ನೃತ್ಯ ದರ್ಬಾರ್ ನೃತ್ಯವಾಗಿ ಬೆಳೆಯಿತು ಕೋರ್ಟ್ ಡಾನ್ಸ್ ದರ್ಬಾರ್ ನೃತ್ಯವಾಗಿ ಬೆಳೆದದ್ದು ವಿಚ್ ಡಾನ್ಸ್ ಡೆವಲಪ್ಡ್ ಆ್ಯಸ್ ಎ ಕೋರ್ಟ್ ಡಾನ್ಸ್ ಸೊ ಕಥಕ್ ಕುಚಿಪುಡಿ ಮಣಿಪುರಿ ಒಡಿಸ್ಸಿ ಇದರಲ್ಲಿ ಯಾವ ನೃತ್ಯ ದರ್ಬಾರ್ ನೃತ್ಯವಾಗಿ ಅದು ಬೆಳೆದದ್ದು ಅದಕ್ಕೆ ಉತ್ತರ ಕಥಕ್ ಆಗಿದೆ ಕಥಕ್ ಈಸ್ ದ ಡಾನ್ಸ್ ವಿಚ್ ಡೆವಲಪ್ಡ್ ಆ್ಯಸ್ ದಿ ಕೋರ್ಟ್ ಡಾನ್ಸ್ ಡ್ಯೂರಿಂಗ್ ದ ಟೈಮ್ ಆಫ್ ದಿ ಎರ್ ಮುಸ್ಲಿಮ್ಸ್ ಉಸ್ತಾದ್ ಝಾಕಿರ್ ಹುಸೇನ್ ಈಸ್ ಅಸೋಸಿಯೇಟೆಡ್ ವಿತ್ ವಿಚ್ ಆಫ್ ದ ಫಾಲೋವಿಂಗ್ ಇನ್ಸ್ಟ್ರೂಮೆಂಟ್ಸ್ ಈ ಕೆಳಕಂಡ ವಾದ್ಯಗಳೇನಿವೆ ಇದು ಝಾಕಿರ್ ಹುಸೇನ್ ಯಾವ ವಾದ್ಯಕ್ಕೆ ಸಂಬಂಧಪಟ್ಟವನು ಸೊ ವಾಟ್ ಈಸ್

ಮೇನ್ಲಿ ದ ಡಾನ್ಸಸ್ ಡ್ಯಾನ್ಸಸ್ ಅಂತ ಹೇಳಿ ಬರ್ತವೆ ದ ಹೌಸ್ ಆಫ್ ಡ್ಯಾನ್ಸಸ್ ಸೊ ದ ಕ್ವಶನ್ ಹಿಯರ್ ಈಸ್ ವಿಚ್ ಆಫ್ ದ ಫಾಲೋವಿಂಗ್ ಇಸ್ ನಾಟ್ ದ ಘರಾನ ಆಫ್ ಕಥಕ್ ಡಾನ್ಸ್ ಅಂದರೆ ಇದರಲ್ಲಿ ಮೂರು ಸ್ಥಳಗಳು ಕಥಕ್ ನೃತ್ಯದ ಘರನವಾಗಿದೆ ಯಾವುದು ಘರನವಾಗಿಲ್ಲ ವಿಚ್ ಈಸ್ ನಾಟ್ ದ ಸ್ಕೂಲ್ ಆಫ್ ದ ಕಥಕ್ ಡಾನ್ಸ್ ದ ತ್ರೀ ಆರ್ ಹಿಯರ್ ಮೇನ್ಲಿ ಹಿಯರ್ ದಿ ಸ್ಕೂಲ್ ಆಫ್ ದಿ ಕಥಕ್ ಡಾನ್ಸ್ ದರ್ ಸೊ ದೇ ಹ್ಯಾವ್ ಬಿನ್ ಗಿವನ್ ಜೈಪುರ್ ಲಖನೌ ಬನಾರಸ್ ಆ್ಯಂಡ್ ಗ್ವಾಲಿಯರ್ ಇವು ಮೂರು ನಾಲ್ಕು ಸ್ಥಳಗಳು ಕೊಟ್ಟಿದ್ದಾರೆ ಇದರಲ್ಲಿ ಯಾವುದು ಆಗಿಲ್ಲ ಅಂದರೆ ಆನ್ಸರ್ ಈಸ್ ಗ್ವಾಲಿಯರ್ ಗ್ವಾಲಿಯರ್ ಈಸ್ ನಾಟ್ ದಿ ಘರಾನ ಆಫ್ ದ ಕಥಕ್ ಡಾನ್ಸ್ ಜೈಪುರ್ ಲಖನೌ ಆ್ಯಂಡ್ ಬನಾರಸ್ ಆರ್ ದಿ ಘರಾನಾಸ್ ಆಫ್ ಕಥಕ್ ಡಾನ್ಸ್ ಸೊ ಲೈಕ್ ದಿಸ್ ದ ಕ್ವಶನ್ಸ್ ಮೇ ಕಮ್ ಇನ್ ಯುವರ್ ಎಕ್ಸಾಮಿನೇಷನ್ ಗ್ವಾಲಿಯರ್ ಈಸ್ ನಾಟ್ ಎ ಘರಾನ ಲೇಟ್ ರುಕ್ಮಿಣಿ ದೇವಿ ವಾಸ್ ಎ ಗ್ರೇಟ್ ಎಕ್ಸ್ಪೋನೆಂಟ್ ಆಫ್ ಯಾವ ನೃತ್ಯದ ಇಲ್ಲೇ ಈ ಒಂದು ಪ್ರತಿಪಾದಿಸಿದ ಅಥವಾ ಯಾವ ನೃತ್ಯವನ್ನು ಅವಳು ಬೆಳೆಸಿದ್ದು ವಿಚ್ ವಾಸ್ ದ ಡಾನ್ಸ್ ಪ್ರೊಮೋಟೆಡ್ ಬೈ ಲೇಟ್ ರುಕ್ಮಿಣಿ ದೇವಿ ರುಕ್ಮಿಣಿ ದೇವಿ ಯಾವ ನೃತ್ಯವನ್ನು ಬೆಳೆಸಿದ್ದು ಕಥಕ್ ಕಥಕಲಿ ಒಡಿಸಾ ಭರತನಾಟ್ಯಂ ಸೊ ದ ಆನ್ಸರ್ ಈಸ್ ಯರ್ ಭರತನಾಟ್ಯಂ ಶಿ ವಾಸ್ ಅ ಗ್ರೇಟ್ ಎಕ್ಸ್ಪೋನೆಂಟ್ ಆಫ್ ಭರತನಾಟ್ಯಂ ಹೌ ಮೆನಿ ಕ್ಲಾಸಿಕಲ್ ಡಾನ್ಸಸ್ ಆರ್ ರಿಕಗ್ನೈಸ್ಡ್ ಬೈ ಸಂಗೀತ್ ನಾಟಕ ಅಕಾಡೆಮಿ ಸಂಗೀತ ನಾಟಕ ಅಕಾಡೆಮಿ ಎಷ್ಟು ಶಾಸ್ತ್ರೀಯ ನೃತ್ಯಗಳನ್ನು ಗುರುತಿಸಿವೆ ಎಂಟು ನಾಲ್ಕು ಆರು ಏಳು ದ ಆನ್ಸರ್ ಈಸ್ ಏಟ್ ಎಂಟು ನೃತ್ಯಗಳನ್ನು ನಮ್ಮ ಶಾಸ್ತ್ರೀಯ ನೃತ್ಯಗಳಂಥೇಳಿ ನಾವು ಗುರುತಿಸಿದ್ದೀವಿ ಲೈಕ್ ವಿ ಹ್ಯಾವ್ ಭರತನಾಟ್ಯಂ ಕುಚಿಪುಡಿ ಕಥಕ್ಕಲಿ ಕಥಕ್ ದೆನ್ ವಿ ಹ್ಯಾವ್ ಗಾಟ್ ಒಡಿಸಿ ಮಣಿಪುರಿ ಮೋಹಿನಿ ಅಟ್ಟಂ ಆ್ಯಂಡ್ ಸತೇರಿಯ ಇವು ಎಂಟು ಏನವೆ ಸಂಗೀತ ನಕ ಇಲೆ ನಾಟಕ ಅಕಾಡೆಮಿಯವರು ಅದನ್ನು ಶಾಸ್ತ್ರೀಯ ನೃತ್ಯಗಳಂತ ಹೇಳಿ ಗುರುತಿಸಿದ್ದಾರೆ ದ ಸಂಗೀತ ನಾಟಕ ಅಕಾಡೆಮಿ ಹ್ಯಾಸ್ ರಿಕಗ್ನೈಸ್ಡ್ ಏಟ್ ಡಾನ್ಸಸ್ ವಿಚ್ ಆರ್ ಕನ್ಸಿಡರ್ಡ್ ಟು ಬಿ ದಿ ಕ್ಲಾಸಿಕಲ್ ಡ್ಯಾನ್ಸಸ್ ಆಫ್ ಇಂಡಿಯಾ ದ ಯಕ್ಷಗಾನ ಈಸ್ ದ ಫೋಕ್ ಲೋರ್ ಆಫ್ ಯಕ್ಷಗಾನ ಯಾವ ರಾಜ್ಯದ ಜಾನಪದ ಗೀತೆ ಇಟ್ಸ್ ಎ ವೆರಿ ಈಸಿ ಒನ್ ದ್ಯಾಟ್ ಇಟ್ ಈಸ್ ಮೇನ್ಲಿ ದ ಕರ್ನಾಟಕ ಸ್ಟೇಟ್ ಕರ್ನಾಟಕ ರಾಜ್ಯದ ಯಕ್ಷಗಾನ ಈಸ್ ದ ಫೋಕ್ ಲೋರ್ ಆಫ್ ಯರ್ ಕರ್ನಾಟಕ ಎ ವೆರಿ ಪಾಪ್ಯುಲರ್ ಹಿಯರ್ ಫೋಕ್ ಲೋರ್ ನಮ್ಮ ಕರ್ನಾಟಕದ ಇದೆ ಪ್ರಧಾನ ಜಾನಪದ ನೃತ್ಯವಾಗಿದೆ ಯಕ್ಷಗಾನ ದ ಫೋಕ್ ಲೋರ್ ಆಫ್ ಮಹಾರಾಷ್ಟ್ರ ಮಹಾರಾಷ್ಟ್ರದ ಜಾನಪದ ಗೀತೆ ಯಾವುದು ನೃತ್ಯವಾಗ್ಯ ಸೊ ವಿಚ್ ಇಸ್ ದ ಫೋಕ್ ಲೋರ್ ಆಫ್ ಮಹಾರಾಷ್ಟ್ರ ಮಹಾರಾಷ್ಟ್ರದ ಜಾನಪದ ನೃತ್ಯ ಯಾವುದಾಗಿದೆ ಸೊ ದೇ ಆರ್ ಗಿವನ್ ಗರ್ಬಾ ಭಾಂಗ್ರಾ ಲಾವಣಿ ಆ್ಯಂಡ್ ಚೌ ಇವೆಲ್ಲ ಜಾನಪದ ನೃತ್ಯಗಳು ಇದರಲ್ಲಿ ಯಾವುದು ಮಹಾರಾಷ್ಟ್ರ ಅದಿದೆ ಆನ್ಸರ್ ಈಸ್ ಲಾವಣಿ ಲಾವಣಿ ಈಸ್ ದಿ ಫೋಕ್ ಲೋರ್ ಆಫ್ ಮಹಾರಾಷ್ಟ್ರ ಅದೇ ಗರ್ಭ ನೋಡಿದರೆ ಇದು ಗುಜರಾತದಲ್ಲಿ ಬೆಳೆದದ್ದು ಬಾಂಗ್ರಾ ನೋಡಿದರೆ ಪಂಜಾಬದಲ್ಲಿ ಬೆಳೆದದ್ದು ಚೌ ನೋಡಿದರೆ ನಾವು ನೋಡ್ತೀವಿ ಒರಿಸ್ಸಾ ಬಂಗಾಲ್ ಪ್ರದೇಶದಲ್ಲಿ ಬೆಳೆದದ್ದು ಸೊ ದೀಸ್ ಆರ್ ದ ಫೋಕ್ ಲೋರ್ಸ್ ಆಫ್ ದೋಸ್ ರೆಸ್ಪೆಕ್ಟಿವ್ ಸ್ಟೇಟ್ಸ್ ಆ್ಯಂಡ್ ಲಾವಣಿ ಈಸ್ ಆಫ್ ಮಹಾರಾಷ್ಟ್ರ ಬಿಹು ಈಸ್ ದ ಫೋಕ್ ಲೋರ್ ಡಾನ್ಸ್ ಆಫ್ ಬಿಹು ಯಾವ ರಾಜ್ಯದ ಜಾನಪದ ನೃತ್ಯವಾಗಿದೆ ಬಿಹು ಎ ವೆರಿ ಪಾಪ್ಯುಲರ್ ಡ್ಯಾನ್ಸ್ ಸೊ ಆಲ್ ಹಿಯರ್ ಮೇನ್ಲಿ ಗಿವನ್ ಆರ್ ಮೋಸ್ಟ್ಲಿ ದ ನಾರ್ತ್ ಈಸ್ಟರ್ನ್ ಸ್ಟೇಟ್ಸ್ ನಮ್ಮ ಏಳು ಸಹೋದರಿ ಇಲೆ ಸಹೋದರಿ ರಾಜ್ಯಗಳು ಅಂತ ಹೇಳ್ತೀವಿ ದ ಸೆವೆನ್ ಸಿಸ್ಟರ್ಸ್ ಹಿಯರ್ ನಾಗಾಲ್ಯಾಂಡ್ ಆಸಾಮ್ ತ್ರಿಪುರ ಮಣಿಪುರ್ ಇವನ್ನ ನಾಲ್ಕು ಹೆಸರುಗಳು ಕೊಟ್ಟಿದ್ದಾರೆ ಇದರಲ್ಲಿ ಯಾವ ರಾಜ್ಯದ್ದು ಬಿಹು ಇದು ಜಾನಪದ ನೃತ್ಯವಾಗಿದೆ ಸೊ ದ ಆನ್ಸರ್ ಈಸ್ ಆಸಾಂ ಆಸಾಮ್ ಏನಿದೆ ಇದು ಇಲ್ಲೇ ಬಿಹು ಅದರ ಜಾನಪದ ನೃತ್ಯವಾಗಿದೆ ಅಸ್ಸಾಂ ಇಸ್ ದ ಆನ್ಸರ್ ದ ತಾನ್ಸೇನ್ ಅವಾರ್ಡ್ ಫಾರ್ ಸಿಂಗಿಂಗ್ ಈಸ್ ಗಿವನ್ ಬೈ ಪ್ರತಿ ವರ್ಷ ಈ ಒಂದು ಗಾಯನಕ್ಕೆ ನೀಡುವಂಥ ತಾನ್ಸೇನ್ ಪ್ರಶಸ್ತಿ ಇದನ್ನು ಯಾರು ಪ್ರಾರಂಭಿಸಿದ್ದಾರೆ ವಿಚ್ ಯರ್ ಮೇನ್ಲಿ ಸ್ಟೇಟ್ ಆರ್ ಇಂಡಿಯನ್ ಗೌರ್ಮೆಂಟ್ ಹ್ಯಸ್ ಇನಿಷಿಯೇಟೆಡ್ ದಿಸ್ ಮೇನ್ಲಿ ದ ತಾನ್ಸೇನ್ ಅವಾರ್ಡ್ ಇಂಡಿಯನ್ ಗೌರ್ಮೆಂಟ್ ಭಾರತದ ಸರ್ಕಾರದಿಂದ ನೀಡಲಾಗ್ತದೆ ಮಧ್ಯಪ್ರದೇಶ ಗೌರ್ಮೆಂಟ್ ಮಧ್ಯಪ್ರದೇಶ ಸರ್ಕಾರ ಉತ್ತರ ಪ್ರದೇಶ ಗೌರ್ಮೆಂಟ್ ಆರ್ ರಾಜಸ್ಥಾನ್ ಗೌರ್ಮೆಂಟ್ ಯಾವ ಸರ್ಕಾರದ ಮುಖಾಂತರ ಈ ಒಂದು ತಾನ್ಸೇನ್ ಪ್ರಶಸ್ತಿಯನ್ನು ನೀಡಲಾಗ್ತದೆ ತಾನ್ಸೇನ್ ವಾಸ್ ಅ ಒನ್ ಆಫ್ ದ ಗ್ರೇಟ್ ಸಿಂಗರ್ ಆಫ್ ಮಿಡಿವಲ್ ಇಂಡಿಯಾ ಹೂ ಲೀವ್ಡ್ ಇನ್ ದ ಕೋರ್ಟ್ ಆಫ್ ಜಲಾಲುದ್ದೀನ್ ಮೊಹಮ್ಮದ್ ಅಕ್ಬರ್ ಜಲಾಲುದ್ದೀನ್ ಮೊಹಮ್ಮದ್ ಅಕ್ಬರ್ನ ಆಸ್ಥಾನದಲ್ಲಿ ತಾನ್ಸೇನ್ ಒಬ್ಬ ಪ್ರಸಿದ್ಧ ಸಂಗೀತಗಾರನಾಗಿದ್ದನು ಹೀ ವಾಸ್ ನೋನ್ ಫಾರ್ ದ ಕಂಪೋಸಿಷನ್ ಆಫ್ ದ ರಾಗಸ್ ಹೊಸ ರಾಗಗಳನ್ನು ಸಂಯೋಜಿಸೋದರಲ್ಲಿ ಬಹಳ ಪ್ರವೀಣನಾಗಿದ್ದನು ತಾನ್ಸೇನ್ ಅದಕ್ಕೆ ತಾನ್ಸೇನ್ ಯಾವ ಈ ಒಂದು ಸರ್ಕಾರ ಅವನ ಹೆಸರಿನಲ್ಲಿ ಪ್ರಶಸ್ತಿ ನೀಡ್ತದೆ ವಿಚ್ ಸ್ಟೇಟ್ ಈಸ್ ಎ ಅವಾರ್ಡಿಂಗ್ ಇಟ್ ದ ಆನ್ಸರ್ ಈಸ್ ಯರ್ ಮಧ್ಯ ಪ್ರದೇಶ್ ಮಧ್ಯ ಪ್ರದೇಶ್ ಸರ್ಕಾರ ಇದನ್ನು ನೀಡ್ತದೆ ಮಧ್ಯ ಪ್ರದೇಶ ಮೇನ್ಲಿ ಹಿಯರ್ ಗಿವ್ಸ್ ದಿಸ್ ಪರ್ಟಿಕ್ಯುಲರ್ಲಿ ದರ್ ಅವಾರ್ಡ್ ಮಧ್ಯಪ್ರದೇಶ ಈ ಸರ್ಕಾರ ಈ ಒಂದು ತಾನ್ಸೇನ್ ಪ್ರಶಸ್ತಿಯನ್ನು ನೀಡ್ತದೆ ಅಲ್ಲಿ ಏನಿದೆ ಈ ಒಂದು ಮಧ್ಯ ಪ್ರದೇಶದಲ್ಲಿ ನಾವು ನೋಡ್ತೀವಿ ಸೊ ಇನ್ ಮಧ್ಯಪ್ರದೇಶ್ ಅಟ್ ಗ್ವಾಲಿಯರ್ ಗ್ವಾಲಿಯರ್ದಲ್ಲಿ ತಾನ್ಸೇನನ ಸಮಾಧಿ ಇದೆ ಸೊ ಇನ್ ಮಧ್ಯ ಪ್ರದೇಶ್ ಅಟ್ ಗ್ವಾಲಿಯರ್ ವಿ ಹ್ಯಾವ್ ಗಾಟ್ ದ ಎರ್ ದ ಟೂಮ್ ಕಾಂಪ್ಲೆಕ್ಸ್ ಆಫ್ ತಾನ್ಸೇನ್ ಪ್ರತಿ ವರ್ಷ ಈ ಆವರಣದಲ್ಲಿ ತಾನ್ಸೇನನ ಗೋರಿ ಆವರಣದಲ್ಲಿ ಈ ಪ್ರಶಸ್ತಿಯನ್ನು ನೀಡಲಾಗ್ತದೆ ಎವ್ರಿ ಇಯರ್ ಇಟ್ ಈಸ್ ಗಿವನ್ ಇನ್ ದ ಕಾಂಪ್ಲೆಕ್ಸ್ ಆಫ್ ದಿ ತಾನ್ಸೇನ್ ಟೂಮ್ ಇಟ್ ಈಸ್ ಇನ್ ಗ್ವಾಲಿಯರ್ ಮಧ್ಯಪ್ರದೇಶ ಸರ್ಕಾರದಿಂದ ಇದು ಪ್ರಾರಂಭ ಆಗಿತ್ತು ದ ನಟರಾಜ ಐಕಾನ್ ಆಫ್ ಬ್ರಾಂಜ್ ಈಸ್ ದ ಬೆಸ್ಟ್ ಎಕ್ಸಾಂಪಲ್ ಆಫ್ ಐಕೊನೋಗ್ರಫಿ ಆಫ್ ನಟರಾಜನ ಕಂಚಿನ ವಿಗ್ರಹ ಏನಿದೆ ಇದು ಯಾವ ಮನತನದ ಒಂದು ಇಲ್ಲಿ ಪ್ರತಿಮೆಗಳನ್ನು ತಯಾರಿಸುವಂಥ ಕಲೆಗೆ ಉದಾಹರಣೆ ಆಗಿದೆ ಸೊ ಇಟ್ ಈಸ್ ಆನ್ ಎಕ್ಸಾಂಪಲ್ ಆಫ್ ಅನ್ ಐಕೊನೋಗ್ರಫಿ ಆಫ್ ವಿಚ್ ಹಿಯರ್ ಡೈನಸ್ಟಿ ಯಾವ ಮನತನದ್ದು ಇದು ಕಲೆಯಾಗಿದೆ ಚಾಲುಕ್ಯರು ಪಾಂಡ್ಯರು ಚೋಳರು ಪಲ್ಲವರು ಅಲ್ಲಿ ಕೊಟ್ಟದ್ದು ಸೊ ಇಟ್ ಹಸ್ ಬಿನ್ ಗಿವನ್ ಚಾಳುಕ್ಯಾಸ್ ಪಾಂಡ್ಯಾಸ್ ಚೋಳಾಸ್ ಆ್ಯಂಡ್ ಪಲ್ಲವಾಸ್ ಅದಕ್ಕೆ ಉತ್ತರ ನಾವು ನೋಡ್ತೀವಿ ಅಲ್ಲಿ ಚೋಳರಾಗಿದೆ ದ ಚೋಳಾಸ್ ಮೇನ್ಲಿ ಐಕನೋಗ್ರಫಿ ನಟರಾಜ ಐಕಾನ್ ಈಸ್ ಅ ವೆರಿ ಫೇಮಸ್ ಹಿಯರ್ ಐಕಾನ್ ಆ್ಯಂಡ್ ದ್ಯಾಟ್ ಈಸ್ ದ ಬೆಸ್ಟ್ ಎಕ್ಸಾಂಪಲ್ ಆಫ್ ದಿ ಐಕನೋಗ್ರಫಿ ಆಫ್ ದ ಚೋಳಾಸ್ ಪ್ರತಿಮೆಗಳನ್ನು ತಯಾರಿಸುವಂಥ ಕಲೆಗಳಲ್ಲಿ ನಟರಾಜನ ವಿಗ್ರಹ ಏನಿದೆ ಚೋಳರ ಕಾಲದ್ದು ಇದು ಒಳ್ಳೆಯ ಉದಾಹರಣೆ ಆಗಿದೆ ಸೊ ದ ಆನ್ಸರ್ ಈಸ್ ದ ಚೋಳಾಸ್ ದ ಪಂಡಿತ್

ಫ್ಲೂಟ್ ಕೊಳಲನ್ನು ನುಡಿಸುವುದರಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಾವು ನೋಡ್ತೀವಿ ಅವರು ತಮ್ಮ ಹೆಸರನ್ನು ಸಂಪಾದಿಸಿಕೊಂಡಿದ್ದಾರೆ ಹೂ ಅಮಂಗ್ ದ ಫಾಲೋಯಿಂಗ್ ಈಸ್ ನೋನ್ ಫಾರ್ ಪ್ಲೇಯಿಂಗ್ ಸಿತಾರ್ ಸಿತಾರ್ ವಾದ್ಯವನ್ನು ನುಡಿಸುವುದರಲ್ಲಿ ಕೆಳಕಂಡಂಥ ಇಲ್ಲೇ ಕಲಾವಿದರು ಯಾರು ಪ್ರಸಿದ್ಧರಾಗಿದ್ದಾರೆ ಹೂ ಇಸ್ ದ ವೆಲ್ ನೋನ್ ಆರ್ಟಿಸ್ಟ್ ಹೂ ಪ್ಲೇಸ್ ದ ಸಿತಾರ್ ಬಿಸ್ಮಿಲ್ಲಾ ಖಾನ್ ಇದೆ ಅಮ್ಜದ್ ಅಲ್ಲಿ ಇದೆ ರವಿಶಂಕರ್ ಜಾಕಿರ್ ಹುಸೇನ್ ಇವು ನಾಲ್ಕು ಹೆಸರುಗಳಿವೆ ನ್ಯಾಚುರಲಿ ಎ ಯು ನೋ ದ್ಯಾಟ್ ಸಿತಾರ್ ಈಸ್ ಆಲ್ವೇಸ್ ಅಸೋಸಿಯೇಟೆಡ್ ವಿತ್ ರವಿಶಂಕರ್ ಸಿತಾರ್ ಅಂದರೆ ನಮ್ಮ ನೆನಪಿಗೆ ಬರೋದು ಯಾವಾಗಲೂ ರವಿಶಂಕರ್ ಅವರಾಗಿದ್ದಾರೆ ದ ಫೆಸ್ಟಿವಲ್ ಆಫ್ ಓನಮ್ ಈಸ್ ಸೆಲೆಬ್ರೇಟೆಡ್ ಇನ್ ದ ಸ್ಟೇಟ್ ಆಫ್ ಓಣಂ ಹಬ್ಬವನ್ನು ಯಾವ ರಾಜ್ಯದಲ್ಲಿ ಆಚರಿಸ್ತಾರೆ ಅಂದರೆ ಇವು ನಮ್ಮ ಸಂಸ್ಕೃತಿ ನಮ್ಮ ಪರಂಪರೆ ಏನಿದೆ ನಮ್ಮ ಹಬ್ಬಗಳು ನಮ್ಮ ಜಾತ್ರೆಗಳು ನೃತ್ಯಗಳು ಜಾನಪದ ನೃತ್ಯಗಳು ಇದರ ಮೇಲೆ ನಿಮಗೆ ಪ್ರಶ್ನೆ ಇರ್ತವೆ ದೆರ್ ಈಸ್ ಅ ಕ್ವಶನ್ಸ್ ಆನ್ ದಿಸ್ ಇನ್ ಯುವರ್ ಎಕ್ಸಾಮಿನೇಷನ್ ಸೊ ಡೂ ಟೇಕ್ ಎ ಕಾಶಸ್ ಹಿಯರ್ ಅಬೌಟ್ ದೀಸ್ ಮೇನ್ಲಿ ದ ಪಾಯಿಂಟ್ಸ್ ಆಲ್ಸೋ ಹಾಗೆ ಓಣಂ ಇದು ಯಾವ ರಾಜ್ಯದಲ್ಲಿ ಆಚರಣೆ ಆಗ್ತದೆ ಕೇರಳ ಕರ್ನಾಟಕ ಗುಜರಾತ್ ಉತ್ತರ ಪ್ರದೇಶ್ ದ ಆನ್ಸರ್ ಈಸ್ ಕೇರಳ ಕೇರಳದಲ್ಲಿ ಓಣಂ ಹಬ್ಬವನ್ನು ಆಚರಿಸಲಾಗ್ತದೆ ಶಾಲಿವಾನ ಶಕ ಸ್ಟಾರ್ಟ್ಸ್ ಫ್ರಮ್ ಇದು ನಮ್ಮದು ಒಂದು ಪರಂಪರೆಗೆ ಸಂಬಂಧಪಟ್ಟದ್ದು ಶಾಲಿವಾನ ಶಕೆ ಯಾವ ವರ್ಷದಿಂದ ಪ್ರಾರಂಭ ಆಗ್ತದೆ ಇದು ನಮ್ಮ ರಾಷ್ಟ್ರೀಯ ವರ್ಷವಾಗಿದೆ ದಿಸ್ ಈಸ್ ಅವರ್ ನ್ಯಾಷನಲ್ ಇಯರ್ ನಮ್ಮ ರಾಷ್ಟ್ರೀಯ ಪಂಚಾಂಗದಲ್ಲಿ ಕಾಲಾವಧಿಯನ್ನು ಈ ಶಕೆ ಮೇಲೆ ಈ ಒಂದು ಬರೆಯಲಾಗಿದೆ ಸೊ ವೆನ್ ದಿಸ್ ಶಾಲಿವಾನ ಶಕ ಸ್ಟಾರ್ಟ್ಸ್ ಸೊ ಇಟ್ ಈಸ್ ಯರ್ ಮೇನ್ಲಿ ಸೆವೆಂಟಿ ಏಯ್ಟ್ ಎ ಡಿ ಎಪ್ಪತ್ತೆಂಟು ಕ್ರಿಸ್ತ ಶಕ ಸೆವೆಂಟಿ ಏಟ್ ಎ ಡಿ ಶಾಲಿವಾನ ಶಕ ಸ್ಟಾರ್ಟ್ಸ್ ಎಪ್ಪತ್ತೆಂಟು ಕ್ರಿಸ್ತ ಶಕದಿಂದ ಅದು ಪ್ರಾರಂಭ ಆಗ್ತದೆ ಇದರಲ್ಲಿ ಬಹಳ ವಿವಾದ ಕೂಡ ಇದೆ ದೆರ್ ಇಸ್ ಅ ಲಾಟ್ ಆಫ್ ಕಾಂಟ್ರವರ್ಸಿ ಪ್ರಿವೇಲಿಂಗ್ ಹೂ ಸ್ಟಾರ್ಟೆಡ್ ಇಟ್ ಇದನ್ನು ಯಾರು ಪ್ರಾರಂಭ ಮಾಡಿದರು ಆದರೆ ಹೆಚ್ಚಿನ ಇತಿಹಾಸಗಾರರು ಒಪ್ಪುವುದು ಇಲ್ಲೇ ಕುಶನ ಅರಸ ಕನಿಷ್ಕನಾಗಿದ್ದನಂಥೇಳಿ ಸೊ ಮೇನ್ಲಿ ಇಟ್ ಈಸ್ ಅ ಕುಶನ ಕಿಂಗ್ ಕನಿಷ್ಕ ಸ್ಟಾರ್ಟೆಡ್ ದ ಶಾಲಿವಾನ ಶಕ ಮೋಸ್ಟ್ ಆಫ್ ದಿ ಸ್ಕಾಲರ್ಸ್ ಎಗ್ರಿ ಆದರೆ ಅದರ ಮೇಲೆ ವಿವಾದ ಕೂಡ ಇದೆ ದರ್ ಇಸ್ ಅ ಲಾಟ್ ಆಫ್ ಕಾಂಟ್ರವರ್ಸಿ ಆಲ್ಸೋ ಆನ್ ದ್ಯಾಟ್ ಆಸ್ಪೆಕ್ಟ್ ಸೊ ದ್ಯಾಟ್ ಈಸ್ ಸೆವೆಂಟಿ ಏಯ್ಟ್ ಎ ಡಿ ಈಸ್ ದ ಬಿಗಿನಿಂಗ್ ಆಫ್ ಶಾಲಿವಾನ ಶಕ ಅದಕ್ಕೆ ಇಲ್ಲಿ ಇನ್ನೂ ಒಂದು ಮೂರು ವರ್ಷಗಳನ್ನು ಕೊಟ್ಟಿದ್ದೇನೆ ಅದನ್ನು ಕೂಡ ನೆನ್ಪಿಟ್ಕೊಳ್ಳಿ ಕೇಳಬಹುದು ಪ್ರಶ್ನೆ ನಿಮಗೆ ಹತ್ತು ಎಪ್ಪತ್ತಾರು ಕ್ರಿಸ್ತ ಶಕ ಚಾಳುಕ್ಯ ವಿಕ್ರಮ ಶಕ ಪ್ರಾರಂಭ ಆಯಿತು ಟೆನ್ ಸೆವೆಂಟಿ ಸಿಕ್ಸ್ ಎ ಡಿ ಚಾಳುಕ್ಯ ವಿಕ್ರಮ ಶಕ ಸ್ಟಾರ್ಟೆಡ್ ಇನ್ ಕರ್ನಾಟಕ ಕರ್ನಾಟಕದಲ್ಲಿ ಕಲ್ಯಾಣಿ ಅರಸ ಆರನೇ ವಿಕ್ರಮಾದಿತ್ಯನು ಪ್ರಾರಂಭ ಮಾಡಿತು

ಹೊಸ ವರ್ಷಗಳು ಇದನ್ನು ಕೇಳಬಹುದು ಇಂಥವು ಪ್ರಶ್ನೆಗಳು ಬರ್ಬೋದು ನಿಮ್ಮ ಪರೀಕ್ಷೆಯಲ್ಲಿ ಕಟ್ಪುತ್ಲಿ ಡಾನ್ಸ್ ಈಸ್ ಪಾಪ್ಯುಲರ್ ಇನ್ ದ ಸ್ಟೇಟ್ ಆಫ್ ಕಟ್ಪುತ್ಲಿ ಅಂದರೆ ತೊಗಲ್ಗೊಂಬೆ ಆಟ ದ ಮೇನ್ಲಿ ಕಟ್ಪುಲಿ ಡಾನ್ಸ್ ಆರ್ ವಾಟ್ ವಿ ಕಾಲ್ ಇಟ್ ಆಸ್ ದ ಪಪೆಟ್ ಡಾನ್ಸ್ ಅದು ಯಾವ ರಾಜ್ಯದಲ್ಲಿ ಪ್ರಚಿತವಾಗಿದೆ ಇನ್ ವಿಚ್ ಸ್ಟೇಟ್ ಇಟ್ ಈಸ್ ಪಾಪ್ಯುಲರ್ ಒರಿಸಾ ಗುಜರಾತ್ ವೆಸ್ಟ್ ಬೆಂಗಾಲ್ ಉತ್ತರ ಪ್ರದೇಶ್ ಆ್ಯಂಡ್ ಆನ್ಸರ್ ಈಸ್ ಉತ್ತರ ಪ್ರದೇಶ ಇದಕ್ಕೆ ಉತ್ತರ ಪ್ರದೇಶ ಉತ್ತರವಾಗಿದೆ ಸೊ ಇನ್ನು ಉತ್ತರ ಪ್ರದೇಶ್ ಇಟ್ ಇಸ್ ವೆರಿ ಪಾಪ್ಯುಲರ್ ಕಟ್ಪುತ್ಲಿ ಕರ್ನಾಟಕ ವಿಚ್ ಸ್ವೀಟ್ ಹ್ಯಾಸ್ ಗಾಟ್ ಜಿಯೋಗ್ರಫಿಕಲ್ ಇಂಡಿಕೇಟರ್ ಸೊ ದಿಸ್ ಇಸ್ ಒನ್ ಆಫ್ ದ ಥಿಂಗ್ ವಿಚ್ ಯು ಕ್ಯಾನ್ ಎಕ್ಸ್ಪೆಕ್ಟ್ ಇನ್ ದ ಎಕ್ಸಾಮಿನೇಷನ್ ದ ಕರ್ದಂಟ್ ಪೇಡ ಕುಂದ ಮೈಸೂರು ಪಾಕ್ ಇವು ಮುಖ್ಯವಾಗಿ ಬರುವಂಥ ಇಲ್ಲೇ ಸಿಹಿ ತಿಂಡಿಗಳು ಕರ್ನಾಟಕದ್ದು ಅದರಲ್ಲಿ ಜೋಗ್ರಫಿಕಲ್ ಜಿ ಐ ಇಂಡಿಕೇಷನ್ ಯಾವ ಈ ಒಂದು ಪದಾರ್ಥಕ್ಕೆ ದೊರಕಿದೆ ಆ್ಯಂಡ್ ಇಟ್ ಈಸ್ ದ ಪೇಡ ಆಫ್ ಧಾರವಾಡ ಧಾರವಾಡದ ಪೇಡಕ್ಕೆ ಈ ಒಂದು ಜೋಗ್ರಫಿಕಲ್ ಇಂಡಿಕೇಶನ್ ದೊರಕಿದೆ ಆ್ಯಂಡ್ ದ ಲಾಸ್ಟ್ ಕ್ವಶನ್ ಕರಗ ಫೆಸ್ಟಿವಲ್ ಈಸ್ ಸೆಲೆಬ್ರೇಟೆಡ್ ಇನ್ ದ ಸಿಟಿ ಆಫ್ ಕರಗ ಉತ್ಸವವನ್ನು ಇಲ್ಲೇ ಯಾವ ನಗರದಲ್ಲಿ ಆಚರಿಸಲಾಗುತ್ತದೆ ಇನ್ ವಿಚ್ ಸಿಟಿ ದ ಕರಗ ಫೆಸ್ಟಿವಲ್ ಈಸ್ ಸೆಲೆಬ್ರೇಟೆಡ್ ದ ಆನ್ಸರ್ ಈಸ್ ಬೆಂಗಳೂರು ಬೆಂಗಳೂರದಲ್ಲಿ ಇದನ್ನು ಆಚರಣೆ ಆಗ್ತದೆ ಬೆಂಗಳೂರು ದ ಕರಗ ಅಂತ ಹೇಳಿ ಕರೀತಾರೆ ಇದನ್ನು ವೆರಿ ಪಾಪ್ಯುಲರ್ ಫೆಸ್ಟಿವಲ್ ಹಿಯರ್ ಇನ್ ಬೆಂಗಳೂರು ದ ಕರಗ ಫೆಸ್ಟಿವಲ್ ಸೊ ದೀಸ್ ಆರ್ ದ ಟ್ವೆಂಟಿ ಫೈವ್ ಕ್ವಶನ್ಸ್ ವಿಚ್ ಐ ಹ್ಯಾವ್ ಟೇಕನ್ ಔಟ್ ಆನ್ ವರ್ಲ್ಡ್ ಹಿಸ್ಟ್ರಿ ಹಿಸ್ಟ್ರಿ ಕಲ್ಚರ್ ಆ್ಯಂಡ್ ಹೆರಿಟೇಜ್ ಆಫ್ ಇಂಡಿಯಾ ವಿಶ್ವ ಇತಿಹಾಸ ನಮ್ಮ ಭಾರತದ ಪರಂಪರೆ ಮತ್ತು ಸಂಸ್ಕೃತಿಗೆ ಸಂಬಂಧಪಟ್ಟಂಥ ಇವು ಕೆಲವು ಮುಖ್ಯ ಪ್ರಶ್ನೆಗಳಾಗಿವೆ ಸೊ ಟೋಟಲಿ Here, right from part 1 to part 10, we have discussed. Here, nearly 25 questions in each part. So, it comes to around about 250 questions we have discussed. This will be helpful for the students here appearing for AE and JE examination, which is likely to be announced very soon. So, with this, I am concluding my history part here i am ending my history part of session and i wish all the students here all the best for their examination and a great success do keep watching classic education youtube channel thank you